ಸರ್, ಕೊನೆಯದಾಗಿ ಪಬ್ಲಿಕ್ ಲೈಫಲ್ಲಿ ಇರ್ತಕ್ಕಂತಹ ಸೆಲೆಬ್ರಿಟಿಗಳು ಎಸ್ಪೆಷಲಿ ದೊಡ್ಡವರು ಅನ್ಸ್ಕೊಂಡು ಅವರು ತುಂಬ ಜಾಗರೂಕವಾಗಿರ್ಬೇಕಾಗುತ್ತೆ. ಅವ್ರು ಏನೇ ಒಂದು ಸ್ಟೆಪ್ ಹಾಕಿದ್ರು ಅವ್ರನ್ನ ಸಾಕಷ್ಟು ಜನ ನೋಡ್ತಾ ಇರ್ತಕ್ಕಂಥ ಕಣ್ಣುಗಳು ಇರ್ತವೆ, ಲಕ್ಷಾಂತರ ಕಣ್ಣುಗಳು, ಕೋಟ್ಯಾಂತರ ಕಣ್ಣುಗಳು. ಸೊ ಈ ನಿಟ್ಟಿನಲ್ಲಿ ಒಂದಷ್ಟು ಜನಕ್ಕೆ ಒಂದು ಕಿವಿ ಮಾತು ಹೇಳೋದಾದ್ರೆ ಸರ್, ಅದಕ್ಕೆ ನಾನು ತುಂಬ ಚಿಕ್ಕವನು ಸರ್. ನಾನೇ ಡೈಲಿ ಬೆಳಗಾದರೆ ತಪ್ಪು ಮಾಡ್ತಾ ಇರ್ತೀನಿ, ಮನೇಲಿ ಬಯಸ್ಕೋತಾ ಇರ್ತೀನಿ. ಸೊ ಇಲ್ಲಿ ಯಾರು ನಾವು ಸೆಲೆಬ್ರಿಟಿಗಳು ಅಂದ ತಕ್ಷಣ ಮಾತ್ರಕ್ಕೆ ನಾವು ಯಾರು ದೇವರಲ್ಲ, ದಯವಿಟ್ಟು ಆ ಥರ ಟ್ರೀಟು ಮಾಡಬೇಡಿ, ಆ ಥರ ಅಂದ್ಕೊಳ್ಬೇಡಿ, ಆ್ಯಂಡ್ ನಾವು ಮಾಡೋದೆಲ್ಲ ಸರಿನೇ ಮಾಡಬೇಕು ಅನ್ನೋದು ಅಂಥ ಒಂದು ಪ್ರೆಷರು ನಮ್ಮಲ್ಲಿ ಹಾಕಬೇಡಿ ಆಗುತ್ತೆ. ಯಾಕಂದರೆ ತಪ್ಪುಗಳನ್ನು ಮಾಡೋವನೇ ಮನುಷ್ಯ, ಫ್ಲಾಪ್ಗಳು ಕೊಡೋವನೇ ಹೀರೋ ಸರ್. ಕಲಿಯೋಣ, ಮುಂದೋಗೋಣ. ಓಕೆ, ಕಲಿಸೋದಕ್ಕೆ ಅಲ್ಲ ಸರ್, ನಾನು ಬಂದಿರೋದು ಕಲಿಯಕ್ಕೆ. ಫೈನಲಿ ಮ್ಯಾಕ್ಸ್ ಸರ್, ಈಗ ವೇದಿಕೆ ಮೇಲೆ ಕಾರ್ತಿಕ್ ಅವ್ರಿಗೆ ಒಂದು ಒಳ್ಳೆ ಕಿವಿ ಮಾತು ಹೇಳಿದ್ರಿ. ಹೀರೋಗಳು ಹೀರೋಗಳಾಗಬಾರ್ದು ಅಂತಕ್ಕಂಥ, ಹೀರೋಗಳು ಹೀರೋ ಆಗಬಾರ್ದು ಅಂತ ಹೇಳಿಲ್ಲ, ಹೀರೋ ಹೀರೋ ಆಗೋದು ಯಾವಾಗ ಬಿಡ್ತಾನೆ ಅವಾಗಿನ ಹೀರೋ ಆಗೋದು ಅಂತ. ಸರ್, ಫೈನಲಿ ಚಿತ್ರೋದ್ಯಮ ಏನು ನಿಲುವು ತೊಗೋಬೇಕು ಅಂತ ನಿಮ್ಗೆ ಅನಿಸುತ್ತೆ ಸರ್? ಚಿತ್ರೋದ್ಯಮಕ್ಕೆ ಏನು ನಿಲುವು ತೊಗೊಂತೀರಾ ಅಂತ ದಯವಿಟ್ಟು ಕೇಳಬೇಡಿ. ತೊಗೊಂಡಾಗೆಲ್ಲ ನಾವೆಲ್ಲರೂ ಎಷ್ಟು ಜೋಕ್ಸ್ ಆಗಿದ್ದೀವಿ ಅಂದರೆ, ಯಾರೋ ಒಬ್ಬರು ಬರ್ತಾರೆ ನಮಗೆ ಸಿಕ್ಕಾಪಟ್ಟೆ ಹೊಡಿತಾ ಇದ್ದಾರೆ ಇವ್ರ ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಇನ್ನೊಬ್ಬರು ಮನೆಗೆ ಹೋಗ್ತಾರೆ, ಅವರಿಗೆ ಸಪೋರ್ಟ್ ಕೇಳ್ತಾರೆ, ಅವ್ರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ, ಫೈನಲಾಗಿ ಅವರಿಬ್ಬರು ಒಂದಾಗ್ತಾರೆ, ಸಪೋರ್ಟ್ ಮಾಡಿದವ್ರು ಗೂಬೆಗಳ ಥರ ಕಾಣಿಸ್ತಾ ಇರ್ತಾರೆ. ಪಾಠ ಮುಗೀತು, ನಾವೇನು ಮಾಡಬೇಕು, ಮನೆಗೆ ಹೋಗ್ಬೇಕು, ಚಾನಲ್ ಆನ್ ಮಾಡ್ಕೊಬೇಕು, ನಿಮ್ಮ ನ್ಯೂಸ್ ನೋಡ್ತಾ ಇರಬೇಕು, ಏನೇನು ಹೇಳ್ತಾ ಇದ್ರು ಅಂತ ನೋಡಿಬಿಟ್ಟು ನಾವು ಏನೇನು ಮಾಡಬಾರ್ದು ಅಂತ ಕಲಿತಾ ಇರಬೇಕಮ್ಮ. ಇಂಥದ್ರಲ್ಲಿ ನಿಲುವು ಗಿಲುವು ಬೇಡ. ಸರಿ ಸರ್, ಈ ಹಿಂದೆ ನಟ ಜಗ್ಗೇಶ್ ಅವರನ್ನ ಬ್ಯಾನ್ ಮಾಡಿದಾಗ ಅಣ್ಣ ಅವರು ಒಂದು ಮಾತು ಹೇಳಿದ್ರಂತೆ, ದಯವಿಟ್ಟು ಚಿತ್ರರಂಗದಲ್ಲಿ ಬ್ಯಾನ್ ಅಂತಕ್ಕಂಥ ಪದವನ್ನು ಯಾರಿಗೂ ಬಳಸಕ್ ಹೋಗಬೇಡಿ, ಏನೇ ಇದ್ರು ಮಾತುಕತೆ ಎಂಡ್ ಮಾಡ್ತೀನಿ. ಇದನ್ನಿಲ್ಲೇ ಎಂಡ್ ಮಾಡ್ತೀನಿ. ಅಣ್ಣವ್ರು ಹೇಳಿದ್ರು ಪರವಾಗಿಲ್ಲ, ವಿರುದ್ಧವಾಗಿ ಮಾತಾಡೋಷ್ಟು ನಾನು ಆಕ್ಚುಲಿ ಹುಟ್ಟೇ ಇಲ್ಲ. ಜಗ್ಗೇಶ್ ಅವರು ನಮ್ಮ ಸಹೋದರರು, ಅವ್ರಿಗೆ ನಮ್ಕಿನ್ನ ಚೆನ್ನಾಗಿ ತಿಳುವಳಿಕೆ ಇದೆ. ಆ್ಯಂಡ್ ಇನ್ನೊಂದು, ಬ್ಯಾಡ್ದಿ ಜಾಗದಲ್ಲಿ ಕೈ ಹಾಕಿದ್ರೆ ಏನು ಮಾತಾಡಬೇಕು, ಹೆಂಗೆ ಎಸ್ಕೇಪ್ ಆಗಬೇಕು ಅಂತ ಅವ್ರಿಗೆ ನನ್ಕಿನ್ನ ಚೆನ್ನಾಗಿ ಗೊತ್ತಿದೆ. ಸೊ ಇದರಲ್ಲಿ ನಾನು ಬಹಳ ಬಹಳ ಮುಗ್ಧ, ಈಗ ಬಿಟ್ಟರೆ ಮನೆಗೆ ಹೋಗ್ತೀನಿ. ಈಗಷ್ಟು ಹೇಳಿದ್ನಲ್ಲಪ್ಪ, ನೀವು ನನ್ನ ಮಾತೆ ಕೇಳಿಸ್ಕೊಳಲ್ಲ, ನನ್ನ ಮಾತೆ ಕೇಳಿಸ್ಕೊಳಲ್ಲ ನೀವು. ಫಸ್ಟ್ ಆಫ್ ಆಲ್ ಮ್ಯಾಕ್ಸ್ ಮುಗಿಸಿ ಹೊರಗೆ ಬಿಟ್ಟರೆ ನನ್ನನ್ನು ನಂಬ್ಕೊಂಡಿರೋ ಸ್ವಲ್ಪ ಬಿಡ್ತಾರೆ. ಈಗ ನೆಕ್ಸ್ಟ್ ಯಾಕಪ್ಪ, ಮನೆಗೆ ಹೋಗೋಣ, ನ್ಯೂಸ್ ಚಾನಲ್ ಆನ್ ಮಾಡೋಣ.